ಅತಿಯಾಗಿ ಮೊಬೈಲ್, ಟಿವಿ, ಕಂಪ್ಯೂಟರ್ಗಳನ್ನು ನೋಡೋದ್ರಿಂದ ಹದಿಹರೆಯದವರು ನಿದ್ರೆಯ ಅಭಾವವನ್ನು ಎದುರಿಸುತ್ತಿದ್ದಾರೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ನಿದ್ರೆಯ ಕೊರತೆಯು ಮಾನಸಿಕ ಆರೋಗ್ಯ, ಏಕಾಗ್ರತೆ ಮತ್ತು ರೋಗ ನಿರೋಧಕ ವ್ಯವಸ್ಥೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಇದಿಷ್ಟೇ ಅಲ್ಲದೆ ಹದಿಹರೆಯದವರಲ್ಲಿ ನಿದ್ರಾಹೀನತೆಯಿಂದ ನರವೈಜ್ಞಾನಿಕ ಸಮಸ್ಯೆಯೂ ಕಂಡುಬರುತ್ತಿದೆ. ಆ ಕುರಿತ ಆತಂಕಕಾರಿ ವಿಚಾರಗಳು ಇಲ್ಲಿವೆ ನೋಡಿ. ಮೊಬೈಲ್, ಟಿವಿ, ಕಂಪ್ಯೂಟರ್ಗಳನ್ನು ನೋಡೋದ್ರಿಂದ ಹದಿಹರೆಯದವರು ನಿದ್ರೆಯ ಅಭಾವವನ್ನು ಎದುರಿಸುತ್ತಿದ್ದಾರೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ನಿದ್ರೆಯ ಕೊರತೆಯು ಮಾನಸಿಕ ಆರೋಗ್ಯ, ಏಕಾಗ್ರತೆ ಮತ್ತು ರೋಗ ನಿರೋಧಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ. ಇದು ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಕಾರಣವಾಗುತ್ತೆ. ಶಾಲೆಗಳು ಮತ್ತು ಪೋಷಕರು ಈ ಹೆಚ್ಚುತ್ತಿರುವ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಬೇಕು ಅಂತಲೂ ಕೂಡ ತಜ್ಞರು ಸಲಹೆ ನೀಡುತ್ತಾರೆ. ಉತ್ತಮ ನಿದ್ರೆಯ ಅಭ್ಯಾಸಗಳು ನಮಗೆ ಉತ್ತಮ ನಿದ್ರೆಯನ್ನು ಪಡೆಯಲು ಸಹಾಯ ಮಾಡ್ತವೆ. ನಿಮ್ಮ ನಿದ್ರೆಯ ಆರೋಗ್ಯವನ್ನು ಸುಧಾರಿಸಲು ಪ್ರತಿ ರಾತ್ರಿ ಒಂದೇ ಸಮಯಕ್ಕೆ ಮಲಗಲು ಅಭ್ಯಾಸ ಮಾಡಿಕೊಳ್ಳಿ. ವಾರಾಂತ್ಯವೂ ಸೇರಿದ ಹಾಗೆ ಪ್ರತಿದಿನ ಬೆಳಗ್ಗೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಎದ್ದೇಳಲು ಪ್ರಯತ್ನಿಸಿ. ನಿಮ್ಮ ಮಲಗುವ ಕೋಣೆ ಶಾಂತವಾಗಿ ಕತ್ತಲೆಯಿಂದ ಕೂಡಿರಲಿ. ಮಲಗುವ ಕೋಣೆಯಿಂದ ಟಿವಿಗಳು, ಕಂಪ್ಯೂಟರ್ ಹಾಗೆಯೇ ಸ್ಮಾರ್ಟ್ಫೋನ್ಗಳಂತಹ ಎಲೆಕ್ಟ್ರಾನಿಕ್ ಸಾಧನಗಳನ್ನು ತೆಗೆದುಹಾಕಿ. ಮಲಗುವ ಮುನ್ನ ಭಾರಿ ಊಟ, ಕೆಫೀನ್, ಆಲ್ಕೋಹಾಲ್ ಸೇವನೆ ಬೇಡ. ಯಾಕಂದ್ರೆ ನಿದ್ರಾಹೀನತೆಯಿಂದ ಹದಿಹರೆಯದವರಲ್ಲಿ ನರವೈಜ್ಞಾನಿಕ ಸಮಸ್ಯೆಗಳು ಹೆಚ್ಚಾಗ್ತಿವೆ ಅಂತಲೂ ತಜ್ಞರು ಎಚ್ಚರಿಕೆ ನೀಡುತ್ತಾರೆ. ಬಹುಮುಖ್ಯವಾಗಿ 14 ವರ್ಷದ ಬಾಲಕನೊಬ್ಬ ತನ್ನ ಹೆತ್ತವರೊಂದಿಗೆ ಇತ್ತೀಚೆಗೆ ವೈದ್ಯರನ್ನು ನೋಡಲು ಹೋದಾಗ ಆತ ಮಾನಸಿಕ ಕಿರಿಕಿರಿ ಮತ್ತು ಆತಂಕಕ್ಕೆ ಒಳಗಾಗಿದ್ದನ್ನ ವೈದ್ಯರು ಗಮನಿಸಿದ್ರು. 9ನೇ ತರಗತಿ ಆತ ದಿನವಿಡೀ ನಿದ್ರಿಸ್ತಾ ಇದ್ದ ಹಾಗೆ ಇದು ಅವನ ಶೈಕ್ಷಣಿಕ ವ್ಯಾಸಂಗದ ಮೇಲೆ ಭಾರಿ ಪರಿಣಾಮ ಬೀರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದವರಲ್ಲಿ ತುಂಬಾ ಸಾಮಾನ್ಯವಾಗಿರುವ ಸಮಸ್ಯೆ ಅಂದ್ರೆ ಅದು ನಿದ್ರಾಹೀನತೆ ಅಂತ ವೈದ್ಯರು ತಿಳಿಸಿದ್ದಾರೆ. 14ರಿಂದ 17 ವರ್ಷ ವಯಸ್ಸಿನ ಸರಾಸರಿ ಹದಿಹರೆಯದವರು ದಿನಕ್ಕೆ ಕನಿಷ್ಠ 8ರಿಂದ 10 ಗಂಟೆಗಳ ಕಾಲ ನಿದ್ರೆ ಮಾಡಬೇಕಾಗುತ್ತೆ. ವೈದ್ಯರು ಹೇಳೋ ಪ್ರಕಾರ ಶೈಕ್ಷಣಿಕ ಒತ್ತಡದಿಂದಾಗಿ ಅಥವಾ ಸಮಯಕ್ಕೆ ಸರಿಯಾಗಿ ಮಲಗಲು, ಸಾಮಾಜಿಕ ಮಾಧ್ಯಮದ ಬಳಕೆ ಅಥವಾ ಗೇಮಿಂಗ್ನಂತಹ ಚಟುವಟಿಕೆಗಳಿಗೆ ಹೆಚ್ಚು ಒಗ್ಗಿಕೊಂಡಿರುವುದರಿಂದ ಸಾಕಷ್ಟು ನಿದ್ರೆ ಪಡೆಯದ ಅನೇಕ ಮಕ್ಕಳಿದ್ದಾರೆ. ನಿದ್ರೆಯ ಕೊರತೆಯು ಮಾನಸಿಕ ಮತ್ತು ವರ್ತನೆಯ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ ಇದು ಮಗುವಿನ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. ಆಕ್ರಮಣಕಾರಿ ನಡವಳಿಕೆಯಂತಹ ವರ್ತನೆಯ ಸಮಸ್ಯೆಗಳನ್ನು ತರಬಹುದು. ಅಲ್ಲದೆ ಮಕ್ಕಳು ಸೇರಿದ ಹಾಗೆ ನಿದ್ರೆ ವಂಚಿತ ಜನರು ಏಕಾಗ್ರತೆ ಹೊಂದಲು ಸಾಧ್ಯವಾಗದೆ ತಪ್ಪುಗಳನ್ನು ಮಾಡೋದು ಕೂಡ ಸಾಮಾನ್ಯ. ಹೀಗಾಗಿ ಹದಿಹರೆಯದವರು ಸಾಮಾಜಿಕ ಜಾಲತಾಣದ ಬಳಕೆಯನ್ನ ಕಡಿಮೆ ಮಾಡೋದು ಉತ್ತಮ. ಇನ್ನು ಹದಿಹರೆಯದವರು ಪ್ರತಿ ರಾತ್ರಿ ಕನಿಷ್ಠ 8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. ಮಲಗುವುದಕ್ಕೂ 1 ಗಂಟೆ ಮೊದಲು ಮೊಬೈಲ್, ಲ್ಯಾಪ್ಟಾಪ್, ಟಿವಿ ನೋಡೋದನ್ನ ನಿಲ್ಲಿಸಬೇಕು. ನಿದ್ರಾಹೀನತೆಯು ಹದಿಹರೆಯದವರ ಮೆದುಳುಗಳಲ್ಲಿನ ನರವೈಜ್ಞಾನಿಕ ಬೆಳವಣಿಗೆಗೆ ಅಡ್ಡಿಪಡಿಸುತ್ತೆ. ಇದರಿಂದ ಹದಿಹರೆಯದವರ ಆತ್ಮಹತ್ಯೆಯು ಕೂಡ ಕಾರಣವಾಗಬಹುದು. ನಿದ್ರಾಹೀನತೆಯು ಶೀತ ಮತ್ತು ಜ್ವರದಿಂದ ರಕ್ಷಿಸುವ ಪ್ರತಿರಕ್ಷಣಾ ವ್ಯವಸ್ಥೆಯ ಸಾಮರ್ಥ್ಯದ ಮೇಲೆಯೇ ಗಂಭೀರ ಪರಿಣಾಮ ಬೀರುತ್ತೆ. ಇದು ಚಯಾಪಚಯ ತೊಂದರೆಯನ್ನು ಕೂಡ ಉಂಟು ಮಾಡುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.